ನಮಸ್ಕಾರ ವೀಕ್ಷಕರೇ ಜಿ ಕನ್ನಡ ನ್ಯೂಸ್ ಡಿಜಿಟಲ್ಗೆ ಸ್ವಾಗತ ವೀಕ್ಷಕರೇ ಬಾಬಾ ವಂಗಾ ಬಗ್ಗೆ ನೀವೆಲ್ಲರೂ ಕೂಡ ಕೇಳಿರ್ತೀರಾ ಎಲ್ಲಾದ್ರೂ ಒಂದ್ ಕಡೆ ಓದಿರ್ತೀರಾ ಇವರು ನುಡಿಯುವಂತಹ ಭವಿಷ್ಯ ನುಡಿದಿರುವಂತಹ ಭವಿಷ್ಯ ಅನೇಕ ಬಾರಿ ಸತ್ಯ ಆಗಿದೆ ಆಗಾಗ ಈ ಕುರಿತಾಗಿ ಚರ್ಚೆಗಳು ನಡೀತಾನೇ ಇರುತ್ತೆ ಈಗ ಮತ್ತೊಂದು ವಿಚಾರ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಸೊ ಈ ವರ್ಷ ನುಡಿದಿರೋ ಭವಿಷ್ಯ ಏನು ಹಾಗಾದರೆ ಅದ್ರ ಪ್ರಕಾರನೇ ಈಗ ಆಗ್ತಾ ಇರುವಂತಹ ಸಂಗತಿಗಳೆಲ್ಲವೂ ಕೂಡ ಸಂಭವಿಸ್ತಾ ಇದೆಯಾ ಆ ಕುರಿತಾದಂತಹ ವಿಚಾರಗಳನ್ನು ನೋಡ್ತಾ ಹೋಗೋಣ ಭೂಮಿ ಕಂಪಿಸುತ್ತೆ ಕತ್ತಲೆ ಕವಿಯತ್ತೆ ಮಾನವ ಜೀವನ ನಾಶವಾಗತ್ತೆ ಎಂಥ ಮಾತಲ್ವಾ ಈ ವರ್ಷ ಸಂಭವಿಸುವಂತಹ ದುರಂತದ ಕುರಿತು ಬಾಬಾ ವಂಗ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಅಂದರೆ ಇದಕ್ಕೆ ಪೂರಕವಾಗಿ ಒಂದಷ್ಟು ಸಂಗತಿಗಳು ಕೂಡ ನಡೀತಾ ಇದೆ ಟರ್ಕಿ ಮತ್ತು ಸಿರಿಯಾ ಸತತ ಭೂಕಂಪಗಳಿಂದ ತತ್ತರಿಸಿ ಹೋಗ್ತಾ ಇದೆ ಹೃದಯ ವಿದ್ರಾವಕ ಘಟನೆಗಳು ಕಂಡು ಬರ್ತಾ ಇದೆ ಇಷ್ಟರ ಮಟ್ಟಿಗೆ ಅಂತಂದರೆ ನೋಡಿದವರೆಲ್ಲ ಅಯ್ಯೋ ಯಾವಾಗ ಯಾರಿಗೇನಾಗುತ್ತೋ ಅನ್ನೋ ಒಂದು ಭಯಭೀತರಾಗಿದ್ದಾರೆ ಸುಮಾರು ಹನ್ನೊಂದು ಸಾವಿರದ ಐನೂರ ಜನರು ಇದರಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಅಧಿಕೃತವಾಗಿ ಘೋಷಿಸಲಾದರೂ ಕೂಡ ಇನ್ನೂ ಅನೇಕ ಜನರು ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದಾರೆ ಸಾವಿನ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಆದರೆ ಈ ಭವಿಷ್ಯಕ್ಕೂ ಇದಕ್ಕೂ ನಂಟಿದೆಯಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಲಕ್ಷಾಂತರ ಜನ ಅಲ್ಲಿ ನಿರಾಶ್ರಿತರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಸಂಭವಿಸಲಿರುವಂತಹ ಪ್ರಕೃತಿ ವಿಕೋಪಗಳ ಕುರಿತಾಗಿ ನಾಸ್ಟ್ರಾಮಸ್ ಮಹಿಳೆ ಅಂತಾನೆ ಪ್ರಖ್ಯಾತಿ ಹೊಂದಿರುವಂತಹ ಬಲ್ಗೇರಿಯಾದ ಇವರಿಗೆ ಅತೀಂದ್ರಿಯ ಬಾಬಾ ವಂಗ ಅಂತ ಹೇಳ್ಬೋದು ಈ ಅತೀಂದ್ರಿಯ ಬಾಬಾ ವಂಗ ಅವರ ಭವಿಷ್ಯ ಈಗ ಮತ್ತೆ ನೆನಪಾಗ್ತಾ ಇದೆ ಮುನ್ನೆಲೆಗೆ ಬಂದು ಚರ್ಚೆಗೊಳಪಡ್ತಾ ಇದೆ ಬಾಬಾ ವಂಗ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾನವ ಜೀವನ ಮತ್ತು ವಿಶ್ವ ದೇಶಗಳ ಭವಿಷ್ಯಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಷಯಗಳನ್ನು ಬಹಿರಂಗಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೆಲವು ತಿಂಗಳು ಕತ್ತಲೆ ಇರುತ್ತೆ ಮತ್ತು ಮಾನವ ಜೀವನ ನಾಶ ಆಗತ್ತೆ ಅಂತ ಅವರು ಭವಿಷ್ಯ ನೋಡ್ತಿದ್ರು ಹಾಗಾದ್ರೆ ಇದಕ್ಕೆ ಪೂರಕವಾಗಿ ಘಟನೆಗಳು ನಡೀತಾ ಇದೆಯಾ ಭೂಮಿಯ ಕಕ್ಷೆಯಲ್ಲಿ ಬದಲಾವಣೆ ಆಗಲಿದ್ದು ಇದರಿಂದ ಭೂಮಿಯ ಮೇಲೆ ಹಲವು ಬದಲಾವಣೆಗಳು ಆಗಲಿವೆ ಅಂತ ಹೇಳಲಾಗ್ತಾ ಇದೆ ಅದಕ್ಕೆ ಪೂರಕವಾಗಿ ನಾನೀಗಾಗ್ಲೇ ಹೇಳಿದೆ ಇನ್ನು ಸೋಲಾರ್ ಚಂಡಮಾರುತ ಸೇರಿದಂತೆ ಹಲವು ಪ್ರಕೃತಿ ವಿಕೋಪಗಳು ಕೂಡ ಸಂಭವಿಸಲಿವೆ ಅಂತ ಕೂಡ ಹೇಳಿದ್ದಾರೆ ಅದರಲ್ಲೂ ಜಾಗತಿಕ ತಾಪಮಾನ ಮತ್ತು ಹವಾಮಾನ ಬದಲಾವಣೆಯಿಂದ ಮಾನವ ಜೀವನ ಅಸ್ತವ್ಯಸ್ತವಾಗತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಸೌರ ಚಂಡಮಾರುತ ಅಥವಾ ಸೌರ ಸುನಾಮಿ ಅಂತ ಹೇಳ್ಬೋದು ಇದು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ರೂಪುಗೊಳ್ಳುತ್ತೆ ಇದರ ಪರಿಣಾಮವಾಗಿ ಭೂಮಿಯ ಕಾಂತಿಯ ಪದರ ಗಂಭೀರವಾಗಿ ನಾಶ ಆಗತ್ತೆ ಅಂತ ಕೂಡ ಬಾಬಾ ವಂಗ ಭವಿಷ್ಯವನ್ನ ನುಡಿದಿದ್ದಾರೆ ಒಂದು ಕ್ಷಣ ಭಯ ಆಗತ್ತೆ ಈ ಭವಿಷ್ಯ ಕೇಳಿದ್ರೆ ಬಾಬಾ ವಂಗ ಅವರ ಭವಿಷ್ಯವಾಣಿ ಪ್ರಕಾರ ಅತ್ಯಂತ ಶಕ್ತಿಶಾಲಿ ಸೌರ ಬಿರುಗಾಳಿ ತಂತ್ರಜ್ಞಾನವನ್ನ ನಾಶಪಡಿಸುತ್ತೆ ಇದು ಬೃಹತ್ ವಿದ್ಯುತ್ ಕಡಿತಕ್ಕೂ ಕೂಡ ಕಾರಣ ಆಗುತ್ತೆ ಸಂವಹನ ವೈಫಲ್ಯಗಳು ಸಂಭವಿಸಬಹುದು ವಿಶ್ವದ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದಾದಂತಹ ಜೈವಿಕ ಶಸ್ತ್ರಾಸ್ತ್ರಗಳ ಮೂಲಕ ಜನರ ಮೇಲೆ ದಾಳಿ ಮಾಡುವುದಕ್ಕೆ ಸಂಶೋಧನೆ ಕೂಡ ನಡೆಸಲಾಗ್ತಾ ಇದೆ ಅಂತ ಕೂಡ ಬಾಬಾ ವಂಗ ಭವಿಷ್ಯವನ್ನು ನುಡಿದಿದ್ದಾರೆ ಈ ಜೈವಿಕ ಅಸ್ತ್ರಗಳ ದಾಳಿಯಿಂದ ಕೋಟಿಗಟ್ಟಲೆ ಜನ ಸಾಯ್ತಾರೆ ಅಂತ ಹೇಳಿದ್ದಾರೆ ಒಂದಲ್ಲ ಎರಡಲ್ಲ ಕೋಟಿಗಟ್ಟಲೆ ಜನ ಅಣು ವಿದ್ಯುತ್ ಸ್ಥಾವರ ಶೀಘ್ರದಲ್ಲಿ ಸ್ಫೋಟಗೊಳ್ಳೋ ಚಾನ್ಸಸ್ ಇದೆ ಅಂತ ಕೂಡ ಬಾಬಾ ವಂಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಉಕ್ರೇನ್ ಜುಪೋರಿಜ ಪರಮಾಣು ವಿದ್ಯುತ್ ಸ್ಥಾವರವನ್ನು ರಷ್ಯಾ ಆಕ್ರಮಿಸಿಕೊಂಡಿರೋದ್ರಿಂದ ಬಹುಶಃ ಈ ಭವಿಷ್ಯ ನಿಜವಾಗಬಹುದೇ ಅಂತ ಅನೇಕರು ವಿಚಲಿತರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾವ ರೀತಿ ಜನರು ಹುಟ್ಟುತ್ತಾರೆ ಅನ್ನೋದನ್ನು ಕೂಡ ವಿಶ್ವದ ಆಡಳಿತಗಾರರು ಕೂಡ ನಿರ್ಧರಿಸ್ತಾರೆ ಇದು ವ್ಯಕ್ತಿಯ ವೈಶಿಷ್ಟ್ಯಗಳು ಮತ್ತು ನೋಟವನ್ನು ಸಹ ನಿರ್ಧರಿಸುತ್ತೆ ಇನ್ನು ನಿರ್ದಿಷ್ಟವಾಗಿ ಹೇಳಬೇಕು ಅಂತಂದರೆ ಜನನ ಪ್ರಮಾಣ ವಿಶ್ವದಾದ್ಯಂತ ಕುಸಿಯತ್ತೆ ಕಡಿಮೆ ಆಗುತ್ತೆ ಪರಿಣಾಮವಾಗಿ ಸರ್ಕಾರಿ ಅಧಿಕಾರಿಗಳು ಜನ್ಮ ಆಯ್ಕೆಯ ಪರವಾಗಿ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದ್ದಾರೆ ಅಂದರೆ ಇವರು ಕಂಟ್ರೋಲ್ ಮಾಡ್ತಾರೆ ಅಂತ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬರಲಿರುವಂತಹ ವಿಪತ್ತುಗಳ ಬಗ್ಗೆ ಬಾಬಾ ವಂಗ ಅವರ ಭವಿಷ್ಯವಾಣಿಗಳು ಅರವತ್ತೆಂಟು ಪ್ರತಿಶತದಷ್ಟು ನಿಜವಾಗುವ ಸಾಧ್ಯತೆ ಇದೆ ಅಂತ ಬ್ರಿಟಿಷ್ ಪತ್ರಿಕೆ ದಿ ಮಿರರ್ ದೃಢಪಡಿಸಿದೆ ಹಾಗಾದರೆ ಮುಂದೆ ಏನಾಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಬಗ್ಗೆ ಮಾತ್ರ ಅಲ್ಲ ಮುಂದಿನ ಐದು ವರ್ಷಗಳಲ್ಲಿ ಉದ್ಭವಿಸುವಂತಹ ಪರಿಸ್ಥಿತಿಗಳನ್ನು ಬಾಬಾ ವಂಗ ಭವಿಷ್ಯ ನುಡಿದಿದ್ದಾರೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಯುರೋಪ್ ಬಹುತೇಕ ಕಣ್ಮರೆ ಆಗತ್ತೆ ಅನ್ನೋದು ಒಂದು ಪ್ರಮುಖ ಮುನ್ಸೂಚನೆಯಲ್ಲಿ ಒಂದು ಇದಲ್ಲದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮಾನವ ಶಕ್ತಿಯ ಹೊಸ ಮೂಲಗಳನ್ನು ಹುಡುಕುವ ಭರವಸೆಯಲ್ಲಿ ಶುಕ್ರದ ಕಡೆಗೆ ಪ್ರಯಾಣಿಸ್ತಾನೆ ಬಾಬಾ ವಂಗ ಅವರ ಭವಿಷ್ಯ ಖಂಡಿತವಾಗ್ಲೂ ನಿಜವಾಗತ್ತೆ ಅಂತೇಳಿ ಬಾಬಾ ವಂಗ ಶಿಷ್ಯರು ಈಗ ಆಲ್ರೆಡಿ ಎಲ್ಲ ಕಡೆಯಲ್ಲೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ ಬಾಬಾ ವಂಗ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಿಧನರಾದ್ರು ಮುಂಬರುವ ಭವಿಷ್ಯದಲ್ಲಿ ಏನಾಗುತ್ತೆ ಅನ್ನೋದರ ಕುರಿತಾಗಿ ಅವರು ತನ್ನ ಶಿಷ್ಯರಿಗೆ ಹೇಳಿದ್ದಾರೆ ಅನ್ನೋ ಒಂದು ಮಾಹಿತಿ ಬಾಬಾ ವಂಗ ಅವರ ಭವಿಷ್ಯವಾಣಿ ಈಗ ಪುಸ್ತಕ ರೂಪದಲ್ಲಿದೆ ಸೊ ಈ ಪುಸ್ತಕದಲ್ಲಿ ಈ ವಿಚಾರಗಳು ಅಡಕವಾಗಿದೆ ಯಾಕೋ ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ನಿಜವಾಗುತ್ತೇನೋ ಸೊ ಮಾನವರಿಗೆ ಕೊಡ್ತಾ ಇರುವಂತಹ ಎಚ್ಚರಿಕೆಯನ್ನ ಈ ಎಚ್ಚರಿಕೆಯನ್ನ ಯಾವ ರೀತಿಯಾಗಿ ತೆಗೆದುಕೊಂಡು ಒಂದಷ್ಟು ಮುನ್ಸೂಚನೆಯನ್ನ ತೆಗೆದುಕೊಳ್ಬೇಕು ಅಥವಾ ಮುಂದಾಲೋಚನೆಯನ್ನ ಮಾಡಬೇಕು ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗತ್ತೆ ಸೊ ಏನೇ ಆಗ್ಲಿ ಎರಡು ಇಪ್ಪತ್ತ್ ಮೂರರಲ್ಲಿ ಸಂಭವಿಸಬಹುದು ಎನ್ನಲಾದಂತಹ ಈ ಸಂಗತಿಗಳು ಘಟನೆಗಳು ಘಟಿಸದೇ ಇರಲಿ ಅನ್ನೋದೇ ನಮ್ಮೆಲ್ಲರ ಪ್ರಾರ್ಥನೆ ಇದೆಲ್ಲದಕ್ಕೂ ಕೂಡ ಕಾಲವೇ ಉತ್ತರಿಸಲಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ